ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಸ್ಕಾಯಿ ಸಾರು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಇಲ್ಲಿ ಎರಡು ಬದನೆಕಾಯಿ ಒಂದು ಈರುಳ್ಳಿ ನಾಲ್ಕು ಟೊಮ್ಯಾಟೊ ಆರಿಂದ ಏಳು ಹಸೆ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫಸ್ಟ್ ಒಂದು ಕುಕ್ಕರ್ಗೆ ಎರಡು ಲೋಟ ನೀರು ಹಾಕ್ಕೊಡೋಣ ಈ ನೀರಿಗೆ ಇವಾಗ ಫಸ್ಟ್ ಬೇಳೆ ಸೇರಿಸ್ಕೊಳ್ಳಿ ಒಂದು ಕಪ್ ಬೇಳೆ ಆದರೆ ಸಾಕು ಇದಕ್ಕೆ ತೊಳೆದಿರೋ ಅಂತಹ ಬದನೆಕಾಯಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಎಲ್ಲ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಒಂದು ಕಪ್ ಕಾಯಿ ತುರಿ ಹಾಕೊಳ್ಳಿ ಇವಾಗ ನಾವು ಎಲ್ಲ ಮಸಾಲೆಗಳು ಆ್ಯಡ್ ಮಾಡೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಮತ್ತು ಎರಡು ಸ್ಪೂನು ಧನಿಯಾ ಪುಡಿ ಏಕೆಂದರೆ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಜಾಸ್ತಿ ಖಾರ ಆಗಿಬಿಡುತ್ತೆ ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಾದರೆ ಫುಲ್ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಅಥವಾ ಫುಲ್ ಖಾರದ ಪುಡಿ ಯೂಸ್ ಮಾಡ್ಬೋದು ಇಲ್ಲಿ ಎರಡು ಆಫ್ ಆ್ಯಂಡ್ ಆಫ್ ಯೂಸ್ ಮಾಡಿದ್ದೀವಿ ಈ ಸಾಂಬಾರು ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಗೊತ್ತಿಲ್ಲದವರು ಈ ಸಾಂಬಾರು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಮೊಸಪ್ ಥರನೇ ಆದರೆ ಇಲ್ಲಿ ಸಪ್ಪು ಆ್ಯಡ್ ಮಾಡೋಲ್ಲ ಅಷ್ಟೆ ಇವಾಗ ಬೆಂದಿದೆಯಲ್ಲ ಮಸ್ಕೊಳ್ಳೋಣ ಅದಕ್ಕೆ ತಿಳಿನ ಸೈಡಿಗೆ ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಲ್ಲ ನೀಟಾಗೆ ಮಸ್ಕೊಳ್ಳೋಣ ಇದನ್ನು ಅದೊಂದು ಸಲ ತುಂಬಾ ಯೋಚನೆ ಆಗುತ್ತೆ ಸಾಂಬಾರು ಏನು ಮಾಡೋಣ ಅಂತ ತರಕಾರಿ ಇಲ್ದಾಗ ಬೆಸ್ಟ್ ಸಾಂಬಾರು ರೈಸಿಗೆ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡಿಕೊಂಡು ತಿನ್ನಿ ಇವಾಗ ಮಸ್ಕೊಂಡಿರೋ ಸಾರಿಗೆ ಒಗ್ಗರಣೆ ಹಾಕೋಣ ಇಲ್ಲಿ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಈ ಸಾಂಬಾರು ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ ಅದೇ ಈ ಹುಣಚೆ ಚಿಗುರು ಟೈಮಲ್ಲಿ ಇದಕ್ಕೆ ಉಂಚೆ ಚಿಗುರು ಸಹ ಹಿಟ್ಟು ಮಾಡ್ತಾರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಬ್ಬರನ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಸಾರು ಸ್ವಲ್ಪ ಕುದಿಸ್ಕೊಳ್ಳೋಣ ಇಷ್ಟು ಚೆನ್ನಾಗಿದೆ ಸಾಂಬಾರು ರೈಸ್ಗೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು